ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮುದ್ರಾ ಎಂದರೆ ಏನು, ಈ ಮುದ್ರೆಯಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನ ನೀಡುತ್ತದೆ, ಇದನ್ನು ಏಕೆ ಮಾಡಬೇಕು, ಹಾಗಾದರೆ ಮುದ್ರಾ ಎಂದರೆ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾನವನ ದೇಹವು ಒಂದು ಬ್ರಹ್ಮಾಂಡವಿದ್ದಂತೆ. ಈ ದೇಹವು ಪಂಚಭೂತಗಳಿಂದ ನಿರ್ಮಾಣಗೊಂಡಿದೆ. ಅವುಗಳೆಂದರೆ ಗಾಳಿ, ನೀರು, ಅಗ್ನಿ, ಭೂಮಿ ಮತ್ತು ಆಕಾಶ. ಈ ಪಂಚತತ್ವಗಳು ದೇಹದಲ್ಲಿ ವಿದ್ಯುದಾಂಕೀಯ ಅಲೆಗಳು ಶರೀರದಿಂದ ಸತತವಾಗಿ ಹೊರಹೊಮ್ಮುತ್ತಿರುತ್ತವೆ. ಆ ಒಂದು ಶಕ್ತಿಯ ಅಲೆಗಳು ಕೈ ಮತ್ತು ಕಾಲು ಬೆರಳುಗಳ ತುದಿಯ ಅಗ್ರಭಾಗದಿಂದ ಹೊರಹೊಮ್ಮುತ್ತಿರುತ್ತವೆ. ಈ ಚೈತನ್ಯ ಶಕ್ತಿಯನ್ನು ವ್ಯರ್ಥವಾಗುವುದಕ್ಕೆ ಬಿಡದೆ ಶರೀರದಲ್ಲೇ ಉಳಿಸಿಕೊಂಡು ಈ ಶಕ್ತಿಯನ್ನು ಪಂಚತತ್ವಗಳಲ್ಲಿ ಸಮನಾಗಿ ಹಂಚಿದರೆ ನಮ್ಮ ದೇಹ ಚೈತನ್ಯದಾಯಕವೂ ಹಾಗೂ ಆರೋಗ್ಯಯುಕ್ತವಾಗಿ ಇರುತ್ತದೆ. ಮನುಷ್ಯನ ಒಂದೊಂದು ಕೈ ಬೆರಳುಗಳು ಒಂದೊಂದು ತತ್ವವನ್ನು ಪ್ರತಿನಿಧಿಸುತ್ತದೆ. ಈ ಕೈ ಬೆರಳುಗಳನ್ನು ಒಂದಕ್ಕೊಂದು ಸಂಯೋಜಿಸಿ ಮಾಡುವಂಥ ಕ್ರಿಯೆಗೆ ಮುದ್ರೆ ಎಂದು ಕರೆಯಲಾಗುತ್ತದೆ. ಪ್ಲೀಸ್, ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ರೆಯೂ ಕೂಡ ಯೋಗದ ಒಂದು ಭಾಗ. ಯೋಗಾಸನ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ ಮತ್ತು ಧ್ಯಾನ ಮಾಡುವಾಗ ಮುದ್ರೆಗಳನ್ನು ಉಪಯೋಗಿಸಲಾಗುತ್ತದೆ. ದೇವಾಲಯಗಳಲ್ಲಿ ದೇವತೆಗಳು ಒಂದಲ್ಲ ಒಂದು ಮುದ್ರೆಯಲ್ಲಿರುವುದನ್ನು ನಾವು ಕಾಣಬಹುದು. ಪೂಜೆ, ಹೋಮ, ಹವನ ಮತ್ತು ದೇವತಾ ಕಾರ್ಯಗಳಲ್ಲಿಯೂ ಮುದ್ರೆಗಳನ್ನು ಮಾಡುವುದನ್ನು ನಾವು ನೋಡಬಹುದು. ಜಪ ಮತ್ತು ಪೂಜೆಯ ವಿಧಾನಗಳಲ್ಲಿ ಅಂಗನ್ಯಾಸ ಮತ್ತು ಕಾರಣ್ಯಾಸಗಳಲ್ಲಿ ಮುದ್ರೆಯನ್ನು ಬಳಸಲಾಗುತ್ತದೆ. ನಮ್ಮ ಕೈ ಬೆರಳುಗಳು ಪಂಚಭೌತಿಕ ತತ್ವಗಳನ್ನು ಒಳಗೊಂಡಿದೆ. ಕೈ ಬೆರಳುಗಳನ್ನು ಒಂದಕ್ಕೊಂದು ಉಜ್ಜಿದಾಗ ಶಾಖ ಮತ್ತು ನಮ್ಮ ಮೆದುಳಿನ ಮಾನಸಿಕ ಶಕ್ತಿಯ ತರಂಗಗಳನ್ನು ಕೇಂದ್ರೀಕರಿಸಿ ನಮ್ಮ ಶರೀರದ ನೋವಿರುವ ಯಾವುದಾದರೂ ಭಾಗವನ್ನು ಬೆರಳುಗಳಿಂದ ತಾಗಿಸಿದಾಗ ನೋವು ನಿವಾರಣೆ ಆಗುತ್ತದೆ. ಬೆರಳುಗಳ ಘರ್ಷಣೆಯಿಂದ ಹೊರಹೊಮ್ಮುವ ವಿದ್ಯುತಾಂಗೀಯ ಅಲೆಗಳು ಶರೀರದ ಭಾಗಗಳನ್ನು ಸಮಭಾಗದಲ್ಲಿ ಇಟ್ಟು ದೇಹಕ್ಕೆ ಆರೋಗ್ಯವನ್ನು ಮತ್ತು ಚೈತನ್ಯವನ್ನು ಕೊಡುತ್ತವೆ. ಕೇವಲ ನಮ್ಮ ಕೈಗಳನ್ನೇ ಉಪಯೋಗಿಸಿ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಮಾಡಿಕೊಳ್ಳಬಹುದು. ಯಾವುದೆಂದರೆ ಚಪ್ಪಾಳೆ ಚಿಕಿತ್ಸೆ, ಅಕ್ಯುಪ್ರೆಷರ್, ರೇಖೆ ಮತ್ತು ಪ್ರಾಣಿಕ ಹೀಲಿ, ಅಂಗಮರ್ದನ, ಎಲ್ಲದಕ್ಕೂ ಮುಖ್ಯವಾಗಿ ಮುದ್ರೆಗಳು. ಹಾಗಾಗಿ ಯಾವುದೇ ಔಷಧವಿಲ್ಲದೆ, ಖರ್ಚುಗಳಿಲ್ಲದೆ, ಯಾವುದೇ ವಸ್ತುಗಳನ್ನು ಕೂಡ ಉಪಯೋಗಿಸದೆ ನಾವು ಸ್ವತಃ ಸ್ವಯಂ ಚಿಕಿತ್ಸೆ ಮಾಡಿಕೊಂಡು ರೋಗದಿಂದ ಮುಕ್ತರಾಗಿ ಆರೋಗ್ಯದಿಂದ ಇರಬಹುದು. ಮುದ್ರೆಯು ಪ್ರಾಚೀನ ಹಾಗೂ ರಹಸ್ಯ ವಿದ್ಯೆಯಾಗಿದೆ. ಮುದ್ರೆ ಮಾಡುವುದರಿಂದ ಆಗುವ ಪ್ರಯೋಜನವೇನು? ಇದು ನಮ್ಮ ಮನಸ್ಸನ್ನು ಶಾಂತಿಗೊಳಿಸುತ್ತದೆ, ಧ್ಯಾನಕ್ಕೆ ಮನಸ್ಸು ಮತ್ತು ಶಕ್ತಿಯನ್ನು ಸಿದ್ಧಪಡಿಸುತ್ತದೆ. ಈ ಐದು ಅಂಶಗಳನ್ನು ಸಮತೋಲನಗೊಳಿಸಬಹುದು. ನಮ್ಮೊಳಗಿನ ಜೀವಶಕ್ತಿಗಳ ವಿವಿಧ ರೂಪಗಳನ್ನು ಸಮತೋಲನಗೊಳಿಸಬಹುದು. ಅದು ಯಾವುದೆಂದರೆ ಪಂಚವಾಯು, ಪ್ರಾಣ, ಅಪಾನ, ವ್ಯಾನ, ಸಮನ ಮತ್ತು ಉದಾನ. ಕುಂಡಲಿಯನ್ನು ಸಕ್ರಿಯಗೊಳಿಸುತ್ತದೆ, ಮನಸ್ಥಿತಿಯನ್ನು ಬದಲಾಯಿಸುತ್ತದೆ, ದೇಹದಿಂದ ಗಂಟುಗಳು ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಇಷ್ಟೊಂದು ಉಪಯೋಗವಿರುವ ಮುದ್ರೆಯನ್ನು ಪ್ರಯೋಗಿಸಿ ನೋಡಿ. ಮುದ್ರೆಯಲ್ಲಿ ಒಂದೊಂದು ರೋಗವನ್ನು ಗುಣಪಡಿಸುವ ವಿವಿಧ ರೀತಿಯ ಮುದ್ರೆಗಳಿವೆ. ಕೆಲವೊಂದು ವಿಡಿಯೋವನ್ನು ನಾನು ಮೊದಲೇ ಮಾಡಿದ್ದೇನೆ, ಯಾವ ರೋಗದ ಸಮಸ್ಯೆಗೆ ಯಾವ ಮುದ್ರೆಯನ್ನು ಪ್ರಯೋಗಿಸಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದನ್ನು ಕೆಲವೊಂದು ಮುದ್ರೆಯ ಮೂಲಕ ತಿಳಿಸಿದ್ದೇನೆ. ನಿಮಗೆ ಬೇಕಾದರೆ ಆ ವಿಡಿಯೋವನ್ನು ಹೋಗಿ ನೋಡಿ. ನನ್ನದೊಂದು ಪ್ರಶ್ನೆ, ಪ್ರಾಣ ಮುದ್ರೆ ಯಾವ ಎರಡು ಬೆರಳುಗಳಿಗೆ ಸಂಬಂಧವಿರುತ್ತದೆ? ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್, ವಿಡಿಯೋ ಇಷ್ಟ ಆದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.